नरसिंहराजु एस वि जेसी आगमणि गुबी तालूकु तुमकूर डिस्ट्रिक्ट कर्नाटक स्टेट बंदी नानु अनेक मादरी सुमार 300 हेच्चू मादरी विविध शाले को नम शाले सुमार 18 अडी उद्दद डैनोसर विद्यार्थी सहकार हर्षिता चेतन यशवंत चंद्रन मनोहर यह व्यार्थी नानु तक नम दैहिक शिक्षक जी मंजुनाथ इवर सहकार नानुमती नम शाल शिक्षक सह सहकार अद रीति नम हिरी शिक्षक नम मुख्य शिक्षक जी महेश सह सहकार अनेक मादरी इदु पीस आफ चार्टली सीमे सुण्णदल्ली नानु गुंपिनिंद सहाय गुंपिन सहायदिंद इदु मादरियागिदे इल्ली एनु HIV हेगे हरडुत्ते अदन्न नानु चाकुसल्ली माडुवंतद्दु एनु सूजि मत्तु सिरंजळन्न बळसोदरिंद HIV हरडुत्ते अदे रीति रक्तदानवन्न पडेयदर मूलक ಅದೇ ರೀತಿ ಏನು ಗರ್ಭಿಣಿ HIV ಪೀಡಿತ ಆಗಿದ್ರೆ ಅವಳಿಂದ ಮಗುವಿಗೆ ಹರಡುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅದೇ ರೀತಿ ಅರಕ್ಷಿತವಾದಂತ ಲೈಂಗಿಕ ಸಂಪರ್ಕವನ್ನ ಪಡೆಯದರಿಂದ ಹರಡುತ್ತೆ ಅಂದ್ರೆ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಆ ಲೈಂಗಿಕ ಸಂಪರ್ಕವನ್ನ ಹೊಂದುತ್ತಿರುವಂತದ್ದನ್ನು ನಾನು ಮಾಡಿದಿನಿ ಈ ಎಲ್ಲದರ ಪರಿಣಾಮದಿಂದ ಏನಾಗುತ್ತೆ ಇಲ್ಲಿ ಅಸ್ಥಿಪಂಜರ ಸಾವು ಗ್ಯಾರಂಟಿ ಅನ್ನೋ ಒಂದು ಪರಿಕಲ್ಪನೆಯನ್ನ ಮೂಡಿಸುತ್ತೇನೆ ಅದೇ ರೀತಿ ಇಲ್ಲಿ ಏನು ಲೈಫ್ ಪ್ರೋಸೆಸ್ ಗೆ ಸಂಬಂಧಪಟ್ಟಂತೆ ಮಾನವನ ಜೀವನ ಕ್ರಿಯೆಗಳು ಅವನೆಲ್ಲ ಹೃದಯ ಮಿದುಳು ನೆಕ್ಸ್ಟ್ ಶ್ವಾಸಕೋಶ ವಿಸರ್ಜನಾಂಗ ಮತ್ತು ಜೀರ್ಣಾಂಗ ಕ್ರಿಯೆಗಳನ್ನು ಒಂದೇ ಚಾಕ್ಪಿಸಲ್ಲಿ ಕೆತ್ತಿರುವಂತದ್ದು ಅದು ಚೆನ್ನಾಗಿ ಕಾಣಲಿ ಅನ್ನೋ ಒಂದು ದೃಷ್ಟಿಯಿಂದ ಅದಕ್ಕೆ ಪೇಂಟ್ ಅನ್ನು ಕಲರ್ ಅನ್ನು ಮಾಡಿರ್ತೀನಿ ಅದೇ ರೀತಿ ಇದು ಗಾಂಧೀಜಿ ಹೇಳಿದಂತ ತತ್ವ ಏನು ಕೆಟ್ಟದನ್ನ ಮಾತನಾಡಬೇಡ ಕೆಟ್ಟದನ್ನ ನೋಡಬೇಡ ಮತ್ತು ಕೆಟ್ಟದನ್ನ ಕೇಳಬೇಡ ಒಂದು ಕಾನ್ಸೆಪ್ಟ್ ಅನ್ನು ಚಾಕ್ಪಿಸಲ್ಲಿ ಮಾಡಿ ಮಕ್ಕಳಲ್ಲಿ ಒಳ್ಳೆ ಮನೋಭಾವವನ್ನು ಮೂಡಿಸಿರುವಂತದ್ದು ಅದೇ ರೀತಿ ನಮ್ಮ ದೇಶದ ಬೆನ್ನೆಲುಬುಗಳು ಅವುಗಳಲ್ಲಿ ಯೇಸು ಕ್ರಿಸ್ತ ಇರಬಹುದು ನೆಕ್ಸ್ಟ್ ಬುದ್ಧ ವಿವೇಕಾನಂದ ಬುದ್ಧ ಅಂಬೇಡ್ಕರ್ ಮದರ್ ತೆರೇಸಾ ಮತ್ತು ಗಾಂಧೀಜಿ ಅವರ ಭಾವಚಿತ್ರಗಳನ್ನು ಸಹ ನಾನು ಚಾಕ್ಪಿಸಲ್ಲಿ ಇರಿಸುತ್ತೇನೆ ಇದು ನನ್ನ ಪರಿಚಯ ಕಾಚಲ್ಲಿ ಮಾಡುವಂತದ್ದು ಪೆನ್ನು ಒಂದು ತತ್ತಿ ಅಷ್ಟೇ ಬಳಸಿರುವಂತದ್ದು ಅಂದರೆ ಲೋಹಗಳಲ್ಲಿ ಹೇಗೆ ಶಾಖ ಪ್ರಸಾರ ಆಗುತ್ತೆ ಅನ್ನೋ ಒಂದು ಸರಳವಾದಂಥ ಪ್ರಯೋಗವನ್ನು ಇಲ್ಲಿ ಮಾಡ್ತಾಯಿದ್ದೀನಿ ಹೇಗೆ ಪ್ರಸಾರ ಆಗುತ್ತೆ ಆವಾಗ ಇಲ್ಲಿರುವಂಥ ಥರ್ಮೋಕೋಲ್ ತುಂಡುಗಳು ಕರಗಿ ನೀರಾಗಿ ಬೀಳುತ್ತೆ ಆವಾಗ ಆ ಮಕ್ಕಳಲ್ಲಿ ಒಂದು ಪರಿಕಲ್ಪನೆ ಬರುತ್ತೆ ಅಂದರೆ ಶಾಖ ಪ್ರಸಾರ ಆಗೋದ್ರಿಂದ ಇಲ್ಲಿರುವಂಥ ತುಂಡು ಕರಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ಇದರಿಂದ ಮೂಡುತ್ತೆ ಅದೇ ರೀತಿ ನಾವು ಅನಿಲದಲ್ಲೂ ಸಹ ಹೇಗೆ ಆಗುತ್ತೆ ಅನ್ನೋ ಒಂದು ಪ್ರಯೋಗವನ್ನು ಮಾಡಬೇಕಾದ್ರೆ ಸುಮ್ಮನೆ ಬಾಯಿಂದ ಹೇಳಿದ್ರೆ ಅದು ಗೊತ್ತಾಗಲ್ಲ ಅದರಿಂದ ಒಂದು ತುಂಡು ಹನಿ ನೀರನ್ನು ಈ ತುದಿಯಲ್ಲಿ ಹಾಕಿಬಿಟ್ಟು ನಾವು ಹೀಗೆ ಶಾಖವನ್ನು ಕೊಟ್ಟಾಗ ನಮ್ಮ ದೇಹದ ಉಷ್ಣಾಂಶದಿಂದ ಏನಾಗುತ್ತೆ ಅಲ್ಲಿ ಬಬಲ್ಸ್ ಉಂಟಾಗುತ್ತೆ ಅಲ್ಲಿಂದ ಮಕ್ಕಳಿಗೆ ಗೊತ್ತಾಗುತ್ತೆ ಶಾಖದಿಂದ ಇದು ದ್ರವ ಅನಿಲ ವಸ್ತುಗಳಲ್ಲೂ ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ ಅನ್ನೋದು ಅನ್ನೋದು ಗೊತ್ತಾಗುತ್ತೆ ಇದನ್ನು ನಾವು ಲೋಕಾಸ್ ಥರ್ಮೋಮೀಟರ್ ಅಂತಲೂ ನಾವು ತಿಳ್ಕೊಬಹುದು ನೆಕ್ಸ್ಟ್ ಇದೊಂದು ಲೈಟ್ ಕಿಟ್ ಅಂತ ಹೇಳಿ ಇದರಲ್ಲಿ ಬೆಳಕಿನ ಪ್ರತಿಫಲನ ನೆಕ್ಸ್ಟ್ ಶಬ್ದದ ಪ್ರತಿಫಲನ ಅದೇ ರೀತಿ ವಕ್ರೀಭವನ ನೆಕ್ಸ್ಟು ಬೆಳಕಿನ ವಿಭಜನೆ ಅದೇ ರೀತಿ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಈ ಪರಿಕಲ್ಪನೆಗಳನ್ನು ಮಕ್ಕಳಲ್ಲಿ ಮೂಡಿಸುವ ದೃಷ್ಟಿಯಿಂದ ಒಂದೇ ಮಾದರಿಯಲ್ಲಿ ಸುಮಾರು 6 ಪರಿಕಲ್ಪನೆಗಳನ್ನು ಹೊಂದಿರುವಂಥ ಒಂದು ಸರಳ ಮಾದರಿ ಇದಾಗಿರುತ್ತೆ ಇಲ್ಲಿ ಕಿರಣವನ್ನು ಆಯಿಸಿದಾಗ ಏನಾಗುತ್ತೆ ಅಲ್ಲಿ ಬೆಳಕಿನ ಕೇಂದ್ರೀಕರಣ ಉಂಟಾಗಿ ಪೀನ ಮಸೂರದಲ್ಲಿ ಬೆಳಕು ಹೀಗೆ ಮೂಡುತ್ತೆ ಅದೇ ರೀತಿ ನಿಮ್ನ ಮಸೂರದಲ್ಲಿ ಬೆಳಕು ವಿಕೇಂದ್ರೀಕರಣ ಉಂಟಾಗುತ್ತೆ ಅದೇ ರೀತಿ ಇಲ್ಲಿ ಗಾಜಿನ ಚಪ್ಪಡಿಯ ಮೂಲಕ ನಾವು ಬೆಳಕಿನ ಕಿರಣವನ್ನು ಆಯಿಸಿದಾಗ ಅಲ್ಲಿ ಬೆಳಕು ಬೆಂಡಿಂಗ್ ಆಗುತ್ತೆ ಬೆಂಡಿಂಗ್ ಆಗೋದಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ವಕ್ರವಾಗುತ್ತೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಇದರಿಂದ ಮೂಡಿಸ್ಬೋದು ಅದೇ ರೀತಿ ಇಲ್ಲಿ ಪ್ರತಿಫಲನ ಹೀಗೆ ಬೆಳಕು ಪ್ರತಿಫಲನ ಆಗುವಂಥದ್ದನ್ನು ಈ ಮಾದರಿಯಿಂದ ಸುಲಭವಾಗಿ ಆ ಮಕ್ಕಳಿಗೆ ತಿಳಿಸಬಹುದಾಗಿದೆ
ಅದೇ ರೀತಿ ಇಲ್ಲಿ ಇನ್ನೊಂದು ಮ್ಯಾಜಿಕ್ ಬಾಕ್ಸ್ ಅಂತ ಇದೆ. ಈ ಮ್ಯಾಜಿಕ್ ಬಾಕ್ಸ್ನಲ್ಲಿ ನಾವು ಕಾಯಿನನ್ನು ಹಾಕಿದಾಗ ಅದು ನಮಗೆ ಕಾಣೋದಿಲ್ಲ, ಅದೇ ಶಬ್ದ ಮಾತ್ರ ನಮಗೆ ಕೇಳಿಸುತ್ತೆ. ಆ ಬಾಕ್ಸ್ನಲ್ಲಿ ಬಿದ್ದ ಹಾಗೆ ಶಬ್ದ ಆಗುತ್ತೆ ಹೊರತು ನಮಗೆ ಇಲ್ಲಿ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣ. ಶಬ್ದ ಮಾತ್ರ ಕೇಳಿಸುತ್ತೆ, ಆದರೆ ನಮಗೆ ಇಲ್ಲಿ ಆ ವಸ್ತು ಚಲಿಸುವಂಥದ್ದು ಕಾಣಲ್ಲ. ಕಾರಣ ಏನಪ್ಪ ಅಂದರೆ ಒಳಭಾಗದಲ್ಲಿ ಈ ಸಮತಲ ದರ್ಪಣವನ್ನು ನಾವು ಅಳವಡಿಸೋದ್ರಿಂದ ಅಲ್ಲಿ ಬೆಳಕಿನ ಪ್ರತಿಫಲನ ಉಂಟಾಗಿ ನಮಗೆ ಆ ವಸ್ತು ಕಾಣೋದಿಲ್ಲ. ಅದೇ ರೀತಿ ಇದೊಂದು ಸರಳವಾದಂಥ ಈ ವೇಸ್ಟ್ ವಾಟರ್ ಬಾಕ್ಸು. ಈ ಇದರಲ್ಲಿ ಸುಮಾರು 3 ಪರಿಕಲ್ಪನೆಗಳನ್ನು ಹೊಂದಿರುವಂಥ ಒಂದು ಸಾಧನವಾಗಿದೆ. ಇಲ್ಲಿ ನಾವು ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಬೆಳಕಿನ ಪ್ರತಿಫಲನವನ್ನು ನೋಡ್ಬೋದು, ಅದೇ ರೀತಿ ಬೆಳಕಿನ ವಕ್ರೀಭವನ ಮತ್ತು ಆಂತರಿಕ ಪ್ರತಿಫಲನವನ್ನು ನಾವು ಸಹ ನಾವು ವೀಕ್ಷಣೆ ಮಾಡಬಹುದಾಗಿದೆ. ಇದು ಬೆಳಕಿನ ಪ್ರತಿಫಲನ. ಹೀಗೆ ಬೆಳಕಿನ ಪ್ರತಿಫಲನ ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಒಳಭಾಗದಲ್ಲಿ ಒಂದು ಸಮತಲ ದರ್ಪಣವನ್ನು ಅಳವಡಿಸೋದ್ರಿಂದ ಅಲ್ಲೇನಾಗುತ್ತೆ ಬೆಳಕು ಪ್ರತಿಫಲನ ಆಗುವಂತ ನಾವು ಸುಲಭವಾಗಿ ವೀಕ್ಷಣೆ ಮಾಡಬಹುದಾಗಿದೆ. ಅದೇ ರೀತಿ ವಕ್ರೀಭವನವನ್ನು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸಿದಾಗ ಅಲ್ಲಿ ವಕ್ರೀಭವನ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಈ ಮಾದರಿ ಮೂಲಕ ತಿಳಿಸ್ಬೋದಾಗಿದೆ. ಅದೇ ರೀತಿ ಸಂಪೂರ್ಣ ಆಂತರಿಕ ಪ್ರತಿಫಲನವನ್ನು ಇದರ ಮೂಲಕ ನಾವು ನೋಡಬಹುದಾಗಿದೆ. ಅದರ ಸಂಪೂರ್ಣ ಆಂತರಿಕ ಪ್ರತಿಫಲನವನ್ನು ನಾವು ಈ ಮಾದರಿಯಿಂದ ನೋಡಬಹುದಾಗಿದೆ. ಅದೇ ರೀತಿ ಇನ್ನೊಂದು ಕಾರಂಜಿ. ಈ ಕಾರಂಜಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಯಾವಾಗ ಈ ಬಲೂನಿಂದ ಗಾಳಿಯನ್ನು ಊದ್ತೀವೋ ಆ ಊದಾಗ ಏನಾಗುತ್ತೆ ಇಲ್ಲಿರುವಂಥ ಗಾಳಿ ಒತ್ತಡ ಕಡಿಮೆ ಆಗುತ್ತೆ. ನಂತರ ಬಿಟ್ಟಾಗ ಆ ಗಾಳಿ ಒತ್ತಡ ಮೇಲ್ಮುಖವಾದಾಗ ಇಲ್ಲಿರುವಂಥ ನೀರು ಇಲ್ಲಿ ಕಾರಂಜಿ ರೂಪದಲ್ಲಿ ಬರುತ್ತೆ. ನಂತರ ಇತ್ತೀಚಿನ ದಿನದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಿರೋದ್ರಿಂದ ಏನು ನಾವು ಭೂಮಿಯಿಂದ ತೆಗೆಯುವಂಥ ಬೋರ್ವೆಲ್ ನೀರನ್ನು ಅಲ್ಲೇ ಇಂಗುವಂತೆ ವ್ಯವಸ್ಥೆ ಮಾಡಿದಾಗ ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಎಂಬ ಒಂದು ಪರಿಕಲ್ಪನೆಯನ್ನು ನಾವು ನೋಡುವಂಥದ್ದು. ಇದು ಬೋರ್ವೆಲ್ ಆಗಿ ನಿರ್ವಹಿಸುತ್ತದೆ. ನಂತರ ಇಲ್ಲಿ ಘನ ದ್ರವ ಮತ್ತು ಅನಿಲದಲ್ಲಿ ಹೇಗೆ ಒತ್ತಡವನ್ನು ಉಂಟು ಮಾಡಬಹುದು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಸಾಧನವನ್ನು ಮಾಡಿದ್ದೀನಿ. ಇಲ್ಲಿ ಘನವನ್ನು ನಾವು ಎಷ್ಟೇ ಪದವನ್ನು ಉಂಟು ಮಾಡಿದ್ರೂ ಇಲ್ಲಿ ಕಣಗಳು ಚಲಿಸೋದಿಲ್ಲ. ಅದರಲ್ಲಿ ದ್ರವದಲ್ಲಾದರೆ ಸುಲಭವಾಗಿ ಕಣಗಳು ಚಲಿಸುತ್ತವೆ. ಅದೇ ರೀತಿ ಅನಿಲದಲ್ಲೂ ಸಹ ಅಣುಗಳು ಚಲಿಸ್ತವೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಉಂಟು ಮಾಡಬೇಕು. ನಂತರ ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರ ಸಾಗಿ ಬಲಗಳನ್ನು ಹೇಗೆ ತೋರಿಸ್ಬೋದು ಅನ್ನೋ ಒಂದು ಪ್ರಯೋಗಕ್ಕೆ ಇದು ಸರಳವಾದಂಥದ್ದು. ವಿದ್ಯಾರ್ಥಿಗೆ ಇದನ್ನು ಕೊಟ್ಬಿಟ್ಟು ಈ ಬಾಲ್ಗಳು ಈ ಕಡೆ ಮತ್ತು ಈ ಕಡೆ ಬರುವಂತೆ ಮಾಡಪ್ಪ ಅಂದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಬಾಲ್ಗಳು ಈ ಹೊರಗಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರಳವಾಗಿ ಮಾಡೋದಾದರೆ ಇಟ್ಬಿಟ್ಟು ಹೀಗೆ ತಿರುಗಿಸಿದಾಗ ಆ ಬಾಲ್ಗಳು ಈ ಮೂಲೆಗೆ ಮತ್ತು ಈ ಕಡೆಗೆ ಚಲಿಸುತ್ತೆ. ಹೀಗೆ ಸರಳವಾಗಿ ವಿದ್ಯಾರ್ಥಿ ಕಲಿಯೋದಕ್ಕೆ ಸಹಕಾರ ಆಗುತ್ತೆ. ಅದೇ ರೀತಿ ಇದೊಂದು ಸಾಧನ. ಇದರಲ್ಲಿ
ಒಂದೇ ಮಾದರಿಯಲ್ಲಿ ಎರಡು ಪರಿಕಲ್ಪನೆಗಳನ್ನು ಹೊಂದಿರುವಂಥದ್ದು, ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸು, ಇನ್ನೊಂದು ಸೆಂಟ್ರಿಫ್ಯೂಟರ್ ಫೋರ್ಸ್ಗಳನ್ನು ಹೇಳುವಂಥದ್ದು. ಹೀಗೆ ತಿರುಗಿಸಿದಾಗ ಇದು ಬರೀ 50 ರೂಪಾಯಿಗೆ ತಯಾರು ಮಾಡುವಂಥ ಒಂದು ಮಾದರಿ, ಇದರ ಬೆಲೆ 50 ರೂಪಾಯಿ ಅಷ್ಟೇ. ಇದೆಲ್ಲ ವೇಸ್ಟ್ ಮೆಟೀರಿಯಲ್ ಇಂದ ಮಾಡುವಂಥದ್ದು. ಹೀಗೆ ತಿರುಗಿಸಿದಾಗ ಏನು ಫ್ಲೇಮ್ ಇರುತ್ತೆ ಅದು ಕೇಂದ್ರದ ಕಡೆಗೆ ಚಲಿಸ್ತಾ ಇರುತ್ತೆ. ಅದೇ ಈ ವಾಟರ್ ಬಾಟ್ಲ್ಗಳೇನಾಗ್ತವೆ ಕೇಂದ್ರದಿಂದ ಆಚೆಗಡೆ ಚಲಿಸ್ತಾ ಇರ್ತವೆ, ಅದು ಸೆಂಟ್ರಿಫ್ಯೂಸ್ ಆಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದರಿಂದ ಮಕ್ಕಳಲ್ಲಿ ಎರಡು ಪರಿಕಲ್ಪನೆಯನ್ನು ಒಂದರಲ್ಲೇ ಮೂಡುವಂಥದ್ದು. ನೆಕ್ಸ್ಟ್ ನಮ್ಮ ಮನೆಯಲ್ಲಿರುವಂಥ ವಾಷಿಂಗ್ ಮಿಷಿನಲ್ಲಿ ಡ್ರೈಯರ್ ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿ ಮಿಕ್ಸಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಮಕ್ಕಳಲ್ಲಿ ಉಂಟು ಮಾಡೋದಕ್ಕೆ ಒಂದು ಪ್ರಯೋಗವನ್ನು ಮಾಡಿದ್ದೀನಿ. ಇದು ಒಂದು ಬಣ್ಣದ ವೇಸ್ಟ್ ಬಾಕ್ಸು, ಅದಕ್ಕೆ ರಂಧ್ರಗಳನ್ನು ಮಾಡಿ ಅದರಲ್ಲಿ ನಾವು ಒಂದು ನೆಂದಿರುವಂಥ ಬಟ್ಟೆಯನ್ನು ಹಾಕಿದಾಗ ಶ್ರೀನಿವಾಸ್ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು.